ಒಂದನೇ ತಾರೀಕು ನಿನ್ನ ಶಾಖೆಗೆ ಹೋಗ್ಬೇಕಾದ್ರೆ ನಾನೊಂದು 10 ನಿಮಿಷ ಲೇಟ್ ಆದಿತ್ತು. ಕಾರ್ಯಾಲಯ ಕೊಟ್ಟ ವ್ಯಾನ್ ನಿಂತಿದೆ, ಪೊಲೀಸ್ ವ್ಯಾನ್ ನಿಂತಿದೆ, ಅಲ್ಲಿ ಬಂದಿದ್ದಾರೆ ಅಂತ ಗ್ಯಾರಂಟಿ ಆಯ್ತು. ನಾನೇನು ಮಾಡಿದೆ, ಹತ್ವಾಗಿಂದ ಹೋಗಿ ನಮ್ಮ ಭಟ್ಮಾಮರ ಹಿತ್ತಲಿನಿಂದ ಯಾರ್ಯಾರು ಶಾಖೆಯಲ್ಲಿದ್ದಾರೆ ನೋಡಿದೆ. ಇವರು ಎಲ್ಲ ಗಟ್ಟಿಯಾಗಿ ಪದ್ದೆ ಹೇಳ್ತಾ ಇದ್ದಾರೆ, ಭಾರತ್ ಮಾತಾಗಿದೆ ಹೇಳ್ತಾರೆ, ಎಲ್ಲ ಬಾಳ ಮಾಮರಿದ್ರು, ಹಿರಿಯರು, ಅತಿ ಹಿರಿಯರು, ಅವರು ಒಟ್ಟಿಗೆಲ್ಲ ನಡೀತಾ ಇತ್ತು. ನಾನು ನೋಡಿಕೊಂಡೆ ಬಂದೆ, ಮತ್ತೆ ವಿಷಯ ಹೇಗಂತ ಗೊತ್ತಾಯ್ತು. ಅವರಿಗೆ ಗೊತ್ತಿರಲಿಲ್ಲ ಆ ವಿಚಾರ? ಇಲ್ಲ, ಯಾಕೆ ಅವರಿಗೆ ಆ ದಿವಸ ಬರ್ತಾರೆ, ಆದರೆ ಏನೋ ಉಂಟು ಅಷ್ಟೇ ಅಲ್ಲದೆ ನಾನು ಲೇಟಾಗಿ ಬದಿ ಇದ್ರೆ ಆ ದಿವಸ ನನಗೆ ಅರೆಸ್ಟ್ ಆಗ್ತಿತ್ತು, ಅದು ನನ್ನ ತಪ್ಪು ಆಯಿತು. ಉಳಿದವರೆಲ್ಲ ಅರೆಸ್ಟ್ ಆಯಿತು, ಅವ್ರದವ್ರು ಅರೆಸ್ಟ್ ಆಗಿ ಸಾಯಂಕಾಲ ಎಲ್ಲ ಬಿಟ್ಟಿದ್ದಾರೆ. ಅದರಲ್ಲಿ ಬಹುಶೇಕ ತೀರ್ಥಳ್ಳಿಯಿಂದ ಬಂದ ನಮ್ಮ ಇವರು ಯಾರು ಇದ್ರು ಅವರಿದ್ರ ಅಂತೇಳಿ ಒಂದು ಯಾರೋ ಶಾಖೆಯಲ್ಲಿ, ಹೌದು, ಅವರು ತಪ್ಪಿಸ್ಕೊಂಡಿದ್ದಾರೆ. ಏ ಮಾರ, ಇಲ್ಲಿ ಕಾರ್ಯಾಲಯಕ್ಕೆ ಇಲ್ಲಿ ಬರುವವರೆಲ್ಲ ನಿಲ್ಲಿಗೆ ಬಿಡ್ತಾರೆ, ಅದಕ್ಕೆ ನನಗೆ ಬಂದೆ. ಹಾ, ಹಾಗಾದ್ರೆ ಹೋಗಿ ನೀನು ಅಂತೇಳೆ. ನಾನು ರಾಷ್ಟ್ರೋತ್ತರ ಸಾಹಿತ್ಯ ಅಂತ ನಮ್ಮ ಮಂಗಳೂರು ಬ್ರ್ಯಾಂಚ್ ಇತ್ತು, ಅದನ್ನು ನಾನು ನೋಡಿಕೊಳ್ತಿದ್ದೆ. ಸೊ ನಮ್ಮ ರಾಷ್ಟ್ರೋತ್ತರಕ್ಕೆ ಬಂದು, ಯಾಕಂದರೆ ಅಲ್ಲಿಂದಲೇ ಕಾಳೆಗಳೆಲ್ಲ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಷನ್ ಆಗ್ತಿತ್ತು, ಯಾಕಂದರೆ ಅದು ದೊಡ್ಡ ಸೆಂಟ್ರ್ ಆಗಿತ್ತು. ಆಗ ನಮಗೆ ಸಂಘನಿಕೇತನಿಗಿಂತ ರಾಷ್ಟ್ರೋತ್ತರ ಸಾಹಿತ್ಯದ ದೊಡ್ಡ ಸೆಂಟ್ರ್ ಆಗಿತ್ತು. ಹಾಗೆ ಅವರಿಗೇನೋ ಸುದ್ದಿ ಇನ್ಫಾರ್ಮೇಶನ್ ಸಿಕ್ಕಿರಬೇಕು, ಬಂದು ನನ್ನನ್ನು ಅರೆಸ್ಟ್ ಮಾಡಿಕೊಂಡು ಹೋದರು. ಒಳಗೆ ಕಾಳೆಗಳ ಗಟ್ಟಿತ್ತು ಬೇಕಷ್ಟು. ನಮ್ಮ ಮಧುಕರ್ ಶೆಟ್ಟಿ ಅಂತ ಮಂಗಳೂರಿನ ಕಾರ್ಯಕರ್ತರು, ಅವರಿಗೇನೋ ಇನ್ಫಾರ್ಮೇಶನ್ ಹೋಗಿ ಅವರೇ ಬೆಳಿಗ್ಗೆ ತಂದಿಡುವುದು. ಆ ದಿವಸ ಮೊನ್ನೆ ಇರೋದು ಇವರು ಹೋಗಿದ್ದರು, ಒಳಗಿಂದ ಹೋಗಿ ಇವರು ಬೀಗ ಹಾಕಿದ್ದಾರೆ. ಒಳಗೋಗಿ ನಮ್ಮ ಮಧುಕರ್ ಶೆಟ್ಟಿ, ಮಧುಕರ್ ನಾಯಕ ಹಿಂದಿನ ಇದರದ್ದು ಆ ತೋಡಿನಿಂದ ಒಳಗೋಗಿ ಮೇಲೆ ಹತ್ತಿ ಒಳಗೆ ಹೋಗಿ ಯಾವುದೆಲ್ಲ ರೆಕಾರ್ಡ್ಸ್ ಉಂಟು ಇಂಪಾರ್ಟೆಂಟ್ ಎಲ್ಲ ತೆಗೆದು ಹೊರಗಿತ್ತು. ಬಡಾಲು ಶಬ್ದ ಆಯಿತು. ಶಬ್ದ ಆದಾಗ ಒಳಗೆ ಪೊಲೀಸರು ಬಾಗಿಲು ಅಂತ, ಹಾ ಅದೆಂಥದ್ದು ಹೆಗ್ಗಣೆ ಇರಬೇಕು ಅಂತೇಳಿ ಅವ್ರು ಮತ್ತೆ ತಕ್ಷಣ ಅದನ್ನೆಲ್ಲ ಕೊಂಡೋದ್ರು, ರೆಕಾರ್ಡ್ಸ್ ಎಲ್ಲ ಹಿಡ್ಕೊಂಡು ಹೋಗಿ ಆದ್ರೂ ಎಲ್ಲ ಕೊಂಡೋಗಿದ್ದಾರೆ. ಮತ್ತೆ ಯಾವುದು ಅವ್ರದಿಂದ ಬೈಠಕ್ ಪುಸ್ತಕ ಅದೆಲ್ಲ ಸಿಗಬಾರ್ದು ಅಂತ, ಹಿಂದಿನ ಹೆಸರು ಯಾರು ಬರಬಾರ್ದು, ಫೋನ್ ನಂಬರ್ ಸಿಗಬಾರ್ದು, ಆ ರೀತಿಯಿಂದ ವಿಚಾರ ಆಗಿತ್ತು. ಸೊ ನನ್ನನ್ನು ಕೊಂಡೋಗಿ ಎಲ್ಲ ಎಸ್ ಪಿ ಆಫೀಸ್ ಎನ್ಕ್ವೈರಿ ಆಗಿ ನಮ್ಮ ಅಂಗಡಿ ಸರ್ಚಿಗೆ ಬಂದರು. ಬಂದಾಗ ಪುಣ್ಯಕ್ಕೆ ಏನು ಕಾಲೆಗಳು ಯಾವುದು ಸಿಗಲಿಲ್ಲ, ಒಂದೇ ಒಂದು ಪೀಸ್ ಕೂಡ ಸಿಗಲಿಲ್ಲ ಅವರಿಗೆ. ಸೊ ಅಂಗಡಿಯೆಲ್ಲ ಸರ್ಚ್ ಮಾಡಿ ಅಂಗಡಿಗೆ ಲಾಕ್ ಮಾಡಿದರು. 1ನೇ ತಾರೀಕು ನಂತರ ಇದು ನನಗೂ ಮತ್ತು ನಾನು ಆ ಒಳಗಿನ ವಿಚಾರ ಕೇಳಲಿಕ್ಕೋಗ್ಲಿ, ಯಾಕಂದ್ರೆ ಅರೆಸ್ಟ್ ಆದರೆ ನಮ್ಮ ಬಾಯಿಂದ ಅವೈದ್ಯವಿಂದ ಬರಬಾರ್ದು. ಸೊ ಅಂಗಡಿಯೆಲ್ಲ ಸರ್ಚ್ ಮಾಡಿ ಅಂಗಡಿಗೆ ಲಾಕ್ ಮಾಡಿದರು. ಆಮೇಲೆ ನನ್ನನ್ನು ಮನೆಗೆ ಕರ್ಕೊಂಡು ಬಂದು ಇಲ್ಲೆಲ್ಲ ಇದು ಮಾಡಿದರು. ಇಲ್ಲಿ ಒಂದು ಲೀಸ್ಟ್ ಸಿಕ್ಕಿದವರು, ಹೆಸರು ನಮ್ಮ ಆ ಗುರುದಕ್ಷಿಣೆ ಎಲ್ಲ ಸಂಗ್ರಹಕ್ಕೋಸ್ಕರ ಮಾಡಿದ ಲೀಸ್ಟ್, ಹೆಸರು ಇರಲಿಲ್ಲ, ಹೆಸರು ಮಾತ್ರ, ಅಮೌಂಟ್ ಏನು ಇರಲಿಲ್ಲ. ಆ ಲೀಸ್ಟ್ ನೋಡಿದ್ರೆ ನಾನು ಹೇಳಿದ ಅದು ನಮ್ಮ ಸಾಹಿತ್ಯಕ್ಕೆ ರಾಷ್ಟ್ರದ ಸಾಹಿತ್ಯದ್ದು ಸಭೆಗಳಿಗೆ ಕರೆಯುವಂಥ ಲೀಸ್ಟು ಅಷ್ಟೇ, ಮತ್ತೇನಿಲ್ಲ ಅಂತ ಅದು ಆರಿಸ್ಬಿಟ್ಟೆ. ಈಗ ಕಹಳೆ, ಕಹಳೆ ಎಲ್ಲಿಂದ ಪ್ರಿಂಟ್ ಆಗ್ತದೆ ನನಗೆ ಮೊನ್ನೆ ಸರಿ ಗೊತ್ತಾದ, ಅದ್ರ ಮೊದಲು ನಾನು ಕೇಳಲೇ ಇಲ್ಲ. ಇನ್ನೊಬ್ಬರಿಗೆ ಗೊತ್ತಾದ ಕೂಡಲೇ ಅದು ಹೊರಗೆ ಬೀಳ್ತದೆ, ಅದು ಆಗಬಾರ್ದು. ಮತ್ತು ಆ ಕಹಳೆ ಮಾತ್ರ ತುಂಬ ಪರಿಣಾಮ ಮಾಡಿದೆ ಕೆಲವು ಕಡೆಯಲ್ಲಿ, ಯಾಕಂದರೆ ಬೇರೆ ಯಾವುದೇ ವಿಷಯ ಇರಲಿಲ್ಲ ನಮ್ಗೆ ತಿಳಿಸುವಂಥದ್ದು, ಪತ್ರಿಕೆಗಳು ಯಾವುದು ಬರ್ತಿರಲಿಲ್ಲ, ಹಾಗೆ ಕಹಳೆಗೆ ತುಂಬ ವ್ಯಾಪ್ತಿ ಚೆನ್ನಾಗಿ. ಅದು ಪ್ರಿಂಟಿಂಗ್ ಎಲ್ಲ ಸುಳ್ಯದಲ್ಲಿ ಆಗ್ತಿತ್ತು, ಸುಳ್ಯದಲ್ಲಿ ಪ್ರಿಂಟಿಂಗ್ ಆಗಿ ಬರ್ತಿತ್ತು. ಅದು ಪ್ರಿಂಟಿಂಗ್ ಜಾಗ ನಿಮಗೆ ಸುಳ್ಯದಲ್ಲಿ ಹೋದ್ರೆ ಗೊತ್ತಾಗ್ಬೋದು, ಒಂದು ದೊಡ್ಡ ಹೊಂಡ ತೆಗೆದು ಹೊಂಡದೊಳಗೆ ಪ್ರಿಂಟಿಂಗ್ ಪ್ರೆಸನ್ ಇಟ್ಟು ಅದರ ಮೇಲೆ ಹಲಗೆ ಹಾಕಿ ಮತ್ತು ಮರದ ಗೆಲ್ಲ ಎಲ್ಲ ಕಡ್ದಾಕಿ ಅದರ ಒಳಗೆ ಪ್ರಿಂಟ್ ಮಾಡ್ತೀನಿ. ನಾನು ಹೋಗಿದ್ದೆ ಅಲ್ಲಿ ನೋಡಲಿಕ್ಕೆ, ನಮ್ಮ ಉರಿಮಲ್ ರಾಮ್ ಭಟ್ರ ಅಂತ ನಮ್ಮ ಅವರ ತಮ್ಮ ಶ್ರೀಧರ್ ಭಟ್ ಅಂತ ಅವರ ಜಾಗ ದೊಡ್ಡ ದೊಡ್ಡ ಇಲ್ಲ, ಅಲ್ಲಿ ಯಾರಿಗೆ ಗೊತ್ತಿಲ್ಲ ಎಲ್ಲಿ ಪ್ರಿಂಟ್ ಆಗ್ತದೆ, ಎಲ್ಲ ಇದಾದ ಮೇಲೆ ಗೊತ್ತು. ವಿನ ಮತ್ತೆ ಮತ್ತೆ ಅಷ್ಟರಲ್ಲಿ ಯಾರಿಗೆ ಎಲ್ಲಿ ಪ್ರಿಂಟ್ ಆಗ್ತದೆ, ಇಲ್ಲಿಂದ ಬರ್ತದೆ, ಸಾಮಾನ್ಯ ಜನರಿಗೆ ಕಾರ್ಯಕರ್ತರಿಗೂ ಗೊತ್ತಿರಲಿತ್ತು, ಅಷ್ಟು ಕಾನ್ಫಿಡೆನ್ಸ್ ಆಗಿತ್ತು. ಮತ್ತು ಆ್ಯಕ್ಚುಲಿ ಪ್ರೆಸ್ಸಿಂಗ್ ಎಲ್ಲ ಇದೆಲ್ಲ ಮಾಡೋದೆಲ್ಲ ಪುತ್ತೂರಿನಲ್ಲಿ ನಮ್ಮ ಕಾರ್ಯಕರ್ತರು ಕೆಲವರು ಮಾಡಿಕೊಡ್ತಿದ್ರು, ಅದೇ ಮ್ಯಾಟ್ರ್ ಎಲ್ಲ ಕಂಪೋಸ್ ಮಾಡಿ. ಆದರೆ ಅವ್ರಿಗೆ ಪೊಲೀಸ್ನ ಅದು ಗೊತ್ತಾಗ್ತಿಲ್ಲ, ಯಾರು ಕಂಪೋಸ್ ಮಾಡ್ತೀರಿ, ಎಲ್ಲಿ ಮಾಡ್ತೀರಿ ಏನು ಗೊತ್ತಿಲ್ಲ. ಸೊ ಪುತ್ತೂರಿನಲ್ಲೆಲ್ಲ ಅಲ್ಲೆಲ್ಲೇ ಕಂಪೋಸ್ ಮಾಡಿಕೊಂಡು ಬೇರೆ ಬೇರೆ ಕಡೆಯಲ್ಲಿ, ಅಲ್ಲಿ ಪ್ರಿಂಟಿಂಗ್ ಮಾತ್ರ ಮಾಡ್ತೀವಿ, ಅಲ್ಲಿ ಪ್ರಿಂಟಿಂಗ್ ಮಾತ್ರ ವ್ಯವಸ್ಥೆ ಇದ್ದರು, ಕಂಪೋಸಿಗೆ ವ್ಯವಸ್ಥೆ ಇರಲಿಲ್ಲ. ಅಂತ ಆಗಿತ್ತು ಅವರಿಗೆ ಅಲ್ಲಿ ಬೇಕಾದ್ದು ಕಹಳೆ, ಕಹಳೆ ಪ್ರಿಂಟ್ ಆಗ್ತಿತ್ತು. ಇಲ್ಲಿ ಆಗ ನಮ್ಮ ಕಹಳೆ ಅಷ್ಟು ನಾಜೂಕಾಗಿ ಡೆಲಿವರಿ ಆಗ್ತಿತ್ತು. ಅಲ್ಲಿ ಎಸ್ ಪಿ ಆಫೀಸ್ ಮೇಲಿಂದ ಬರುವಾಗ ಶಾಲಾ ಮಕ್ಕಳು ಬರೋಲ್ಲ, ಅವ್ರ ವ್ಯಾನ್ನಲ್ಲಿ ಒಂದು ಹಾಕಿಬಿಡ್ತಾರೆ, ಯಾರಾಗ್ತದೆ ಗೊತ್ತಿಲ್ಲ, ಸಣ್ಣ ಬಾಲಕರೆಲ್ಲ ಅವರೆಲ್ಲ ಅಷ್ಟು ನಾಜೂಕಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಸುಧೀರ್ಘ ಆಟ ಇದ್ದರು, ಅವರು ಒಳ್ಳೆ ಮಾಡಿದ್ರು. ಬಸ್ನಲ್ಲಿ ಹತ್ತುವುದು, ಹಂಚುವುದು, ಫ್ಯಾಮಿಲಿ ಕೆಳಗಿಂದ್ರೆ ಅಷ್ಟೇ ಕೆಳಗಿದ್ದು ಹೋಗ್ಬಿಟ್ಟು.